ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 62. ಈಗಲೂ ಸಹ ಸುವಾತಯುಗದಲ್ಲಿ ಒಂದು ವಿಧವಾದ ಆಯ್ಕೆಯನ್ನು ಪಡಕೊಳ್ಳಲಾಗುತ್ತದೆ. ಭೂಲೋಕದ ಕೆಲವು ಭಾಗಗಳು ಹೆಚ್ಚಾಗಿ ಸುವಾರ್ತೆಯ ದಯೆಯನ್ನು ಹೊಂದಿಕೊಂಡಿವೆ. ಇತರರಿಗಿಂತ ಅದನ್ನು ಕೇಳಿಸಿಕೊಳ್ಳುವವರಿಗೆಲ್ಲ ಅದು ಉಚಿತವಾಗಿದೆ. ಪ್ರಪಂಚದ ನಕ್ಷೆಯ ಕ್ಷಣ ದರ್ಶನವನ್ನು ಒಮ್ಮೆ ಮಾಡಿರಿ ಮತ್ತು ಯಾವುದೇ ಮೆಚ್ಚಿಕೊಳ್ಳಬಹುದಾದ ಮಟ್ಟದಲ್ಲಿ ಕ್ರಿಸ್ತನ ಸುವಾರ್ತೆಯಿಂದ ಜ್ಞಾನೋದಯ ಹೊಂದಿದ ಅಥವಾ ಆಶೀರ್ವಾದ ಪಡೆದವರ ಸಂಖ್ಯೆಯು ಎಷ್ಟು ಅಲ್ಪ ಭಾಗವಾಗಿದೆ ಎಂದು ನೋಡುವಿರಿ. ನಿಮಗಿರುವ ಸವಲತ್ತುಗಳು ಮತ್ತು ಜ್ಞಾನದೊಂದಿಗೆ ಇಂದು ಅಂಧಕಾರದಲ್ಲಿರುವ ಮತ್ತು ಎಂದೂ ಕರೆಯನ್ನು ಕೇಳದ ಮತ್ತು ಅದರ ಫಲವಾಗಿ ಕರೆಯಲ್ಪಡದ ಮಿಲಿಯಾಂತರ ಜನರೊಡನೆ ನಿಮ್ಮನ್ನು ತಾರತಮ್ಯಗೊಳಿಸಿಕೊಳ್ಳಿರಿ. ಕರೆಯಲ್ಪಟ್ಟ ಸಮೂಹದವರು ದೇವರ ಮಕ್ಕಳಾದುವುದಕ್ಕೆ ಕರೆಯಲ್ಪಟ್ಟವರು, ದೇವರ ಬಾಧ್ಯಸ್ಥರು. ಅವರ ಕರೆಯನ್ನು ಮತ್ತು ಆಯ್ಕೆಯನ್ನು ಖಾತರಿಪಡಿಸಿದ ನಮ್ಮ ಕರ್ತನಾದ ಯೇಸುವಿನೊಂದಿಗೆ ಜೊತೆ ಬಾಧ್ಯಸ್ಥರು, ತಮ್ಮ ಕರೆ ಮತ್ತು ಆಯ್ಕೆಯನ್ನು ಉಚಿತಪಡಿಸಿದವರು. ಅದು ಸಂಪೂರ್ಣವಾದಾಗ ಲೋಕದ ರಕ್ಷಣೆ ದೇವರ ಯೋಜನೆಯು ಆಗ ಮಾತ್ರವೇ ಪ್ರಾರಂಭಗೊಳ್ಳುವುದು. ಅದನ್ನು ಆಯ್ಕೆ ಮಾಡಿ ಅಭಿವೃದ್ಧಿಪಡಿಸಿ ಮತ್ತು ಅಧಿಕಾರಕ್ಕೆ ಏರಿಸುವವರೆಗೂ ಸಂತಾನವು ಸರ್ಪದ ತಲೆಯನ್ನು ಜಜ್ಜುವುದಿಲ್ಲ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು. ರೋಮಾಪುರದವರಿಗೆ 16:20 ಮತ್ತು ಆದಿಕಾಂಡ 3:15. ಸುವಾರ್ತೆಗವು ಪರಿಶುದ್ಧಳಾದ ಕನ್ಯೆಯನ್ನು, ನಿಷ್ಠಾವಂತ ಸಭೆಯನ್ನು ಮೊದಲಿಂಗನಾಗಿ ಸಿದ್ಧಪಡಿಸುವುದು ಮತ್ತು ಯುಗದ ಅಂತ್ಯದಲ್ಲಿ ಆಕೆಯು ಸಿದ್ಧಳಾದಾಗ ಪ್ರಕಟಣೆ 19:7. ಮೊದಲಿಂಗನು ಬರುತ್ತಾನೆ ಮತ್ತು ಸಿದ್ಧರಾಗಿರುವವರು ಆತನ ಸಂಗಡ ವಿವಾಹಕ್ಕೆ ಹೋಗುವರು. ಎರಡನೆಯ ಆದಾಮನು ಮತ್ತು ಎರಡನೆಯ ಅವಳು ಒಂದಾಗುವರು. ನಂತರದಲ್ಲಿ ಪುನರ್ಸ್ಥಾಪನೆಯ ಭವ್ಯ ಕಾರ್ಯಕ್ರಮವು ಆರಂಭಗೊಳ್ಳುವುದು. ಮುಂದಿನ ಹಂಚಿಕೆಯಲ್ಲಿ ನೂತನ ಆಕಾಶವು ಮತ್ತು ನೂತನ ಮಂಡಲದಲ್ಲಿ ಸಭೆಯು ಪರಿಗ್ರಹಿಸಲ್ಪಟ್ಟ ಕನ್ಯಾಗಿರದೆ ಮೊದಲಗಿತ್ತಿಯಾಗಿರುವುದಕ್ಕೆ ತಮ್ಮ ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಪ್ರಕಟಣೆ 12:11-17. ಸುವಾರ್ತೆಗವು ಸಭೆಯ ಧರ್ಮ ಪ್ರಚಾರಕ ನಿಯೋಗವನ್ನು ಮುಕ್ತಾಯಗೊಳಿಸುವುದರಿಂದ ದೂರವಿದ್ದ ಮುಂದಿನ ಮಹಾಕಾರ್ಯಕ್ಕೆ ಅಗತ್ಯವಾದ ಸಿದ್ಧತೆ ಮಾತ್ರವಾಗಿದೆ. ಈ ವಾಗ್ದಾನ ಪಡಿಸಿದ ಮತ್ತು ಬರಲಿರುವ ಆಶೀರ್ವಾದಕ್ಕೆ ಜಗತ್ತೆಲ್ಲ ಹಿಂದಿರುವವರೆಗೂ ನರಳುತ್ತಾ ಪ್ರಸವವೇದನೆ ಪಡುತ್ತಾ ಇರುತ್ತದೆಂದು ಬಲ್ಲೆವು. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ರೋಮಾಪುರದವರಿಗೆ 8:22-19. ಉಚಿತಾರ್ಥವಾದ ಕೃಪೆಯು ಜೀವಿಸುವವರೆಗೆ ಮಾತ್ರವಲ್ಲದೆ ಸತ್ತವರಿಗೂ ಸಹ ಪೂರ್ಣ ಪ್ರಮಾಣದ ಆಶೀರ್ವಾದಕರ ಸತ್ಯವಾಗಿದೆ ಮತ್ತು ಅದು ಮುಂಬರುವ ಯುಗಗಳ ಆಶೀರ್ವಾದದ ಅವಕಾಶವಾಗಿ ನಮ್ಮ ತಂದೆಯ ಯೋಜನೆಯಲ್ಲಿ ಒದಗಿಸಲ್ಪಟ್ಟಿದೆ. ಎರಡನೆಯ ಆಗಮನದಲ್ಲಿ ಸಿಗಬೇಕಾದ ಆಶೀರ್ವಾದಗಳನ್ನು ನೋಡಬಲ್ಲ ಕೆಲವರು ಮತ್ತು ಆತನ ಮರಣದಿಂದ ಖಾತರಿಸಿದ ಭವ್ಯವಾದ ಆಶೀರ್ವಾದವನ್ನು ನೀಡಲು ಕರ್ತನು ಬರುತ್ತಿದ್ದಾನೆ ಎಂಬ ಸತ್ಯವನ್ನು ಕೆಲ ಮಟ್ಟಿಗೆ ಪ್ರಶಂಸಿಸಿರುವರು, ಆದರೆ ಈ ಕಡೆಯ ಪ್ರಸ್ತಾಪವನ್ನು ನೋಡುವಲ್ಲಿ ವಿಫಲರಾಗುತ್ತಾರೆ. ಅದೇನೆಂದರೆ ಇತರರು ನಾಶದ ವಶದಿಂದ ಮರಣದಿಂದ ಬಿಡುಗಡೆ ಹೊಂದಲು ಆಸಕ್ತರಾಗಿರುವಂತೆ ಸಮಾಧಿಯಲ್ಲಿರುವವರು ಆ ಸಮಯದಲ್ಲಿ ಮರಣದ ದಾಸತ್ವದಲ್ಲಿರುವವರು. ಮೆಸ್ಸಿಯನ ಆ ಮಹಿಮೆಯಾದ ಆಡಳಿತದ ಬಗ್ಗೆ ಆಸಕ್ತರಾಗಿದ್ದರು, ಆದರೆ ಯೇಸು ಎಲ್ಲರಿಗೋಸ್ಕರ ಮರಣ ಹೊಂದಿದ ಸತ್ಯದಂತೆಯೇ ಅವರೆಲ್ಲರೂ ಆತನು ತನ್ನ ಅಮೂಲ್ಯವಾದ ರಕ್ತದ ಮೂಲಕ ಕೊಂಡುಕೊಂಡ ಆಶೀರ್ವಾದಗಳ ಅವಕಾಶಗಳು ಇರಬೇಕು. ಹೀಗಾಗಿ ನಾವು ಸಹಸ್ರಮಾನ ಯುಗದಲ್ಲಿ ಸಮಾಧಿಯಲ್ಲಿರುವವರಿಗೆ ಮಾತ್ರವಲ್ಲ ಅದರಲ್ಲಿಲ್ಲದವರಿಗೂ ಆಶೀರ್ವಾದವನ್ನು ನಿರೀಕ್ಷಿಸಬಹುದಾಗಿದೆ. ಈ ಬಗ್ಗೆ ನಾವು ಕರ್ತನ ಮುಂದಿನ ಸಾಕ್ಷ್ಯಗಳನ್ನು ನೋಡುವಾಗ ನಮಗೆ ಸಾಕಷ್ಟು ಪುರಾವೆಗಳು ದೊರೆಯುತ್ತವೆ. ಅವರ ಬಿಡುಗಡೆಯ ಬಗ್ಗೆ ದೇವರ ಯೋಜನೆಯ ಕಾರಣದಿಂದ ಸಮಾಧಿಯಲ್ಲಿರುವವರನ್ನು ನಿರೀಕ್ಷೆಯುಳ್ಳ ಖೈದಿಗಳು ಎಂದು ಕರೆಯಲಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.